ಇಲ್ಲಿ ನಿಮ್ಗೆ ಸಾಕಷ್ಟು ಜನ ಕೇಳ್ತಿದ್ದೀರಾ ಕಿ ಯೋರು ಮಾಡಿರೋ ವಿಡಿಯೋ ಅದು ಕ್ಲಾರಿಟಿ ಆಗಿ ಅರ್ಥ ಆಗ್ತಾ ಇಲ್ಲ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಅಂತ ಅದಕ್ಕೋಸ್ಕರ ನಿಮ್ಗೆ ಇ ಸಿ ಡಿ ಅಪ್ಲಿಕೇಶನ್ ಯಾವ ರೀತಿ ಅಪ್ ಮಾಡ್ಬೇಕು ಮತ್ತೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದೆಲ್ಲಾನು ಕೂಡ ಯಾವ ರೀತಿ ಫೇಸ್ ಮಾಡ್ಬೇಕು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮತ್ತೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಲಾಗಿನ್ ಆಗಿಬಿಟ್ಟೇನೆ ರಿಜಿಸ್ಟರ್ ಆಗಿದ್ದೀನಿ ಆಗ್ಲೇ ಇವಾಗ ಲಾಗಿನ್ ಪೇಜಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಲಾಗಿನ್ ಆಗೋದೇ ಗೊತ್ತಿಲ್ಲ ಆದ್ರೆ ಅದ್ರ ಬಗ್ಗೆ ನಿಮಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿದೀನಿ ವಿಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತದೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಡಿ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಈ ಒಂದು ವಿಡಿಯೋ ನೋಡಿ ಲಾಗಿನ್ ಆಗಿದ್ದೀನಿ ಡೈರೆಕ್ಟ್ ಆಗಿ ಇವಾಗ ಲಾಗಿನ್ ಆದ್ಮೇಲೆ ಇಲ್ಲಿ ಜನರಲ್ ಡೀಟೇಲ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ನೀವು ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಆ ಒಂದು ಡೀಟೇಲ್ಸ್ ಬಂದ್ಬಿಟ್ಟು ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಇದು ಯಾವ್ದು ಕೂಡ ನೀವು ಎಡಿಟ್ ಮಾಡೋಕಾಗಲ್ಲ ನೋಡಿ ಎಡಿಟಿಂಗ್ ಆಪ್ಷನ್ ಬರ್ತಾ ಇರೋ ಇಲ್ಲಿ ನೋಡಿ ನೀವು ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಈ ರೀತಿ ನೀವು ತೋರಿಸಿದಲ್ಲ ಈ ಒಂದು ಡೈರೆಕ್ಷನ್ಸ್ ಅಲ್ಲಿ ನೀವು ಬಂದು ಅಪ್ ಮಾಡ್ಕೊಂಡ್ ಬರ್ಬೇಕು ಡೀಟೇಲ್ಸ್ ನ ಈ ರೀತಿ ಆಗಲ್ಲ ಅದೊಂದು ಕ್ಲಾರಿಟಿ ಇರಲಿ ಇಲ್ಲಿ ನೋಡಿ ಫಸ್ಟ್ ಒಂದು ಮೊಬೈಲ್ ನಂಬರ್ ಹಾಕಿ ನಿಂತು ಅದಾದ್ಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ ನಾಳೆ ಇಲ್ಲಿ ಪ್ರೀಫಿಲ್ಡ್ ಆಗಿದೆ ನಿಮ್ಗೆ ತೋರಿಸಿದೀನಿ ಯಾವ ರೀತಿ ಅದಾದಮೇಲೆ ಅದಾದ್ಮೇಲೆ ನೋಡಿ ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಡಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಡಿಸ್ಟಿಕ್ ಅದಾದ್ಮೇಲೆ ನಿಮ್ಮ ತಾಲೂಕು ಅದಾದ್ರೆ ನಿಮ್ಮ ಅಡ್ರೆಸ್ ಇಲ್ಲಿ ಬರೀ ಬೆಂಗಳೂರು ಅಂತ ಹಾಕಿದೀನಿ ನಿಮ್ದು ಫುಲ್ ಕಂಪ್ಲೀಟ್ ಅಡ್ರೆಸ್ ಹಾಕಿ ನಿಮ್ಗೆ ಬೇಕಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನಿದೆಯಲ್ಲ ಅದಾಕಿ ಅದಾದ್ಮೇಲೆ ನಿಮ್ದು ಪಿನ್ ಕೋಡ್ ಹಾಕೊಡಿ ಅದಾದ್ರೆ ಅರ್ಹತೆ ಅಂತ ಕೇಳುತ್ತೆ ಇಲ್ಲಿ ಕ್ಲಾಸ್ ಟ್ವೆಲ್ ಅಂತ ಸೆಲೆಕ್ಟ್ ಮಾಡ್ಕೊಡಿ ಅದಾದ್ಮೇಲೆ ನ್ಯಾಷನಲಿಟಿ ಕೇಳಿದ್ದೆ ಅಂತ ಸೆಲೆಕ್ಟ್ ಮಾಡ್ಕೊಡಿ ಆಮೇಲೆ ನಿಮ್ಮ ರಿಲೀಜನ್ ನ ಸೆಲೆಕ್ಟ್ ಮಾಡ್ಕೊಡಿ ಆಮೇಲೆ ನಿಮ್ಮ ಮದರ್ ಟಂಗ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡಿ ಸರಿನಾ ಇಲ್ಲಿ ಪ್ರತಿ ಒಂದು ಡೀಟೇಲ್ಸ್ ಕೂಡ ಜನರಲ್ ಡೀಟೇಲ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಮದರ್ ಟನ್ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ ತಕ್ಷಣ ಇಲ್ಲಿ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಇಲ್ಲಿ ಸಬ್ ಕ್ಯಾಟಗರಿಗಳು ಕೂಡ ಇರುತ್ತೆ ಆ ಅದು ಸೆಲೆಕ್ಟ್ ಆಗಲ್ಲ ಇಲ್ಲಿ ಏನಾದ್ರು ಅವ್ರ ಕನ್ನಡ ಅಂತ ಹಾಕ್ಬಿಟ್ಟು ಅದಕ್ಕೋಸ್ಕರ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸೇವ್ ಅಂತ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇನ್ನೊಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಈ ಒಂದು ಪೇಜಲ್ಲಿ ಬಂದ್ಬಿಟ್ಟು ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇರುತ್ತೆ ಇಲ್ಲಿ ನೀವ್ ಏನ್ ಡಿಟೇಲ್ಸ್ ನ ಫಿಲ್ ಅಪ್ ಮಾಡ್ತಿರಲ್ಲ ಮೇಲೆ ನಿಮ್ಗೆ ಇಲ್ಲಿ ಕ್ಲಾಸ್ ಬಿ ಏನಾ ಬೀನಾ ಅಂತ ಇಲ್ಲಿ ಡಿಸೈಡ್ ಓಕೆನಾ ಸರಿನಾ ಇಲ್ಲಿ ಫಸ್ಟ್ ನೋಡ್ಕೊಡಿ ಇಲ್ಲಿ ನೀವೇನಾದ್ರೂ ಎನ್ ಆರ್ ಐ ಕೋಟಾನ ಕ್ಲೈಮ್ ಮಾಡ್ತೀರಾ ಅಂತ ಕೇಳುತ್ತೆ ಇಲ್ಲಿ ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ ಇಲ್ಲಿ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಎನ್ ಆರ್ ಐ ಬಂದ್ಬಿಟ್ಟು ಔಟ್ ಆಫ್ ಇಂಡಿಯಾ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರ ಬಂದ್ಬಿಟ್ಟು ಇದು ಎನ್ ಆರ್ ಐ ಆಗುತ್ತೆ ಆಮೇಲೆ ನೀವು ನೋಡಿ ಎಷ್ಟು ವರ್ಷ ನೀವು ಕರ್ನಾಟಕದಲ್ಲಿ ಓದಿದೀರಾ ಇದು ತುಂಬಾನೇ ಇಂಪಾರ್ಟೆಂಟ್ ಇದ್ರ ಮೇಲೆ ನಿಮ್ಗೆ ಬಂದ್ಬಿಟ್ಟು ಕ್ಲಾಸ್ ಏನ ಬೀನ್ ಅದು ಇದು ಆಟೋಮೆಟಿಕ್ ಆಗಿ ಅದೇ ತಗೊಳ್ಳುತ್ತೆ ಅದಕ್ಕೋಸ್ಕರ ಇಲ್ಲಿ ಕರೆಕ್ಟ್ ಆಗಿ ಹಾಕಿ ಸರಿನಾ ಇಲ್ಲಿ ನೋಡಿ ಹನ್ನೆರಡು ವರ್ಷ ಓದಿದ್ರೆ ಅದಕ್ಕೆ ಇಲ್ಲಿ ಹನ್ನೆರಡು ವರ್ಷ ಅಂತ ಹಾಕಿದೆ ಅದ್ರ ಒಂದನೇ ಕ್ಲಾಸ್ ಇದೆ ಸೆಕೆಂಡ್ ಪ್ಯುಸಿ ಅವರು ಕೂಡ ಅದಾದ್ಮೇಲೆ ನಿಮ್ಮ ಕ್ವಾಲಿಫೈಯಿಂಗ್ ಬೋರ್ಡ್ ಎಕ್ಸಾಮ್ ಯಾವುದು ಅಂತ ಕೇಳ್ತಿದೆ ಕರ್ನಾಟಕ ಬೋರ್ಡ್ ಅಥವಾ ಏನಾದ್ರು ಸಿ ಬಿ ಎಸ್ ಸಿ ಬೋರ್ಡ್ ಅಥವಾ ಬೇರೆ ಸ್ಟೇಟ್ ಬೋರ್ಡ್ ಅಂತ ಇಲ್ಲಿ ಕರ್ನಾಟಕ ಪಿ ಯು ಬೋರ್ಡ್ ಆದ್ರೆ ನೀವು ಜಸ್ಟ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಕಾಣ್ತಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿನಾ ಅದಾದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಕೇಳ್ತಿದೆ ಇಲ್ಲಿ ಸೆಕೆಂಡ್ ಪಿ ಸಿ ಇದು ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕರ್ನಾಟಕ ಬೋರ್ಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀನಿ ಫಸ್ಟ್ ಕ್ಯೂಸ್ ಮತ್ತೆ ಸೆಕೆಂಡ್ ಕ್ಯೂಸಿ ಎರಡು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದೆ ಸರಿನಾ ಅದಾದ್ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗುತ್ತೆ ಇಲ್ಲಿ ನೋಡಿ ಸಾಕಷ್ಟು ಜನ ಒಂದು ಕನ್ಫ್ಯೂಷನ್ ಮಾಡ್ಕೊಂಡಿರೋದು ಕರೆಕ್ಟ್ ನಮ್ಗೆ ಗೊತ್ತಾಗ್ತಿಲ್ಲ ನಮಗೆ ಇವಾಗ ಸೆಕೆಂಡ್ ಕ್ಯೂಸಿ ಎಕ್ಸಾಮ್ ಏನೋ ಅನೌನ್ಸ್ ಆಗಿದೆ ಅದ್ರ ನಿಮ್ಗೆ ಇನ್ನೂ ಆರ್ ಟಿಕೆಟ್ ಬಂದಿಲ್ಲ ರಿಜಿಸ್ಟರ್ ನಂಬರ್ ಬಂದಿಲ್ಲ ನಾವು ಯಾವ ರೀತಿ ಆಗಿದೆ ಅಂತ ಕೇಳ್ತೀರಾ ಇಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅನೌಸ್ ಆಗಿದೆ ಅಂತ ಅನ್ಕೋತೀನಿ ಸೆಕೆಂಡ್ ಕ್ಯೂಸಿ ಅಲ್ಲಿ ನಿಮ್ಗೆ ಒಂದು ಆಲ್ ಟಿಕೆಟ್ ಕೊಟ್ಟಿರ್ತಾರೆ ಸೆಕೆಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಟೂಡೆಂಟ್ ನಂಬರ್ ಅತ್ತೆ ಇರುತ್ತೆ ನೋಡಿ ಆ ಒಂದು ನಂಬರ್ ಬಂದ್ಬಿಟ್ಟು ಇಲ್ಲಿ ಹಾಕಿ ಅದು ತಗೊಳುತ್ತೆ ಆಟೋಮೆಟಿಕ್ ಆಗಿ ನೀವೇನಾದ್ರೂ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಆಗಿರೋ ರಿಪೀಟರ್ಸ್ ಆಗಿರ ಇಲ್ಲಿ ನಿಮ್ಗೆ ಸೆಕೆಂಡ್ ಕ್ವಿಶನ್ ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗುತ್ತೆ ಅದಿಲ್ಲ ಅಪ್ಡೇಟ್ ಆಗುತ್ತೆ ಇಲ್ಲಿ ನೀವು ಕೇಳ್ತಿದ್ರೆ ಯಾವ ವರ್ಷ ನೀವು ಸೆಕೆಂಡ್ ಕ್ವಿಶನ್ ಮುಗಿಸ್ತಾ ಇದೀರ ಅಂತ ಇವಾಗ ನೀವು ಇನ್ನೂ ಸೆಕೆಂಡ್ ಸಿ ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಪಾಸ್ ಔಟ್ ಆಗೋದು ಅದಕ್ಕೆ ನೀವು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅತ್ತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ ಇಲ್ಲಿ ನೀವ್ ಯಾವ ಪ್ರೀವಿಯಸ್ ರಿಪೀಟರ್ಸ್ ಆಗಿದ್ರೆ ನಿಮ್ಗೆ ಯಾವ್ದು ಅಂತ ಇಯರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿನಾ ಇಲ್ಲಿ ನಿಮ್ಗೆ ಸೆಕೆಂಡ್ ಪಿ ನ ಯಾವ್ದು ಡಿಸ್ಟಿಕ್ ಇಂದ ಪಾಸ್ ಆಗ್ತಾ ಇದೀರಾ ಅಂತ ಕೇಳ್ತಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತಾ ಇದೀರಿ ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಕೇಳ್ತಿದ್ರೆ ನಿಮ್ಮ ಕಾಲೇಜ್ ಸ್ಟೆಪ್ ಯಾವ್ದು ಅಂತ ಏನ್ರೂ ಪ್ರೈವೇಟ್ ಕಾಲೇಜಾ ಗೌರ್ಮೆಂಟ್ ಕಾಲೇಜಾ ಅಂತ ಇಲ್ಲಿ ಪ್ರೈವೇಟ್ ಕಾಲೇಜ್ ಆಗಿದ್ರೆ ಪ್ರೈವೇಟ್ ಕಾಲೇಜ್ ಕೊಡಿ ಅಥವಾ ಏಡೆಡ್ ಕಾಲೇಜ್ ಆಗಿದೆ ಅಂತ ಏಡೆಡ್ ಅಂತ ಹಾಕಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ನೇ ಕೇಳಿ ಅವರೇ ಹೇಳ್ತಾರೆ ನಿಮ್ಗೆ ಅಷ್ಟೊಂದು ಕನ್ಫ್ಯೂಷನ್ ಇಲ್ಲಿ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡ್ಕೊತ ಇದೀನಿ ಇಲ್ಲಿ ಪ್ರೀವಿಯಸ್ ಇಯರ್ ನೀವೇನಾದ್ರೂ ಒಂದು ಸಿಇ ಟಿ ಎಕ್ಸಾಮ್ ಬರ್ದಿದಿರಾ ನೀಟ್ ಎಕ್ಸಾಮ್ ಬರ್ದಿದ್ರಾ ಅಂತ ಕೇಳ್ತಿದ ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡ್ಕೊಡಿ ನೆಕ್ಸ್ಟ್ ಫರ್ದರ್ ಡಿಟೇಲ್ಸ್ ಅಪ್ ಮಾಡ್ಬೇಕಾಗುತ್ತೆ ಇಲ್ಲಿ ಏನೂ ಇಲ್ಲ ಅದಕ್ಕೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಸರಿನಾ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೂಡ ಕೇಳ್ತಿದೆ ಇವಾಗ ನೀವ್ ಒಂದು ಸೀಟ್ ತಗೊಂಡು ಕಾಲೇಜ್ ಗೆ ಏನಾದ್ರು ಜಾಯ್ನ್ ಆಗಿದ್ರ ಅಂತ ವರ್ಷ ಅಂತ ಸೆಲೆಕ್ಟ್ ಮಾಡಿ ನೋಡಿದ್ರೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ತಕ್ಷಣ ನೀವು ನೋಡಬಹುದು ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಬಂದಿದೆ ಇದು ಆಟೋಮೆಟಿಕ್ ಆಗಿ ಬಂದಿದೆ ಇಲ್ಲಿ ನಿಮ್ಗೆ ಇನ್ನು ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಾದ್ರೆ ಇದ್ರ ಬಗ್ಗೆ ಕ್ಲಿಕ್ ಮಾಡಿ ಅಲ್ಲಿ ಯಾವ ಕ್ಲಾಸಲ್ಲಿ ಯಾರು ಬರ್ತೀರಾ ಇಲ್ಲಿ ನಿಮ್ಗೆ ಇನ್ನು ಡೀಟೇಲ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಎಲ್ಲಾ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿದೆ ನಾನು ಇಲ್ಲಿ ಸೇವ್ ಅಂತ ಕೊಡ್ತಾ ಇದೆ ಸರಿನಾ ಸೇವ್ ಅಂತ ಕೊಟ್ಟಾದ್ಮೇಲೆ ಇದೆಲ್ಲ ಕೂಡ ಸೇವ್ ಆಗಿದೆ ಇವಾಗ ನೆಕ್ಸ್ಟ್ ಪೇಜ್ಗೆ ಇಲ್ಲಿ ಓಪನ್ ಆಗಿದೆ ಇವಾಗ ನೆಕ್ಸ್ಟ್ ಪೇಜಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ರಿಸರ್ವೇಶನ್ಗಳನ್ನ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ ಇಲ್ಲಿ ನೀವೇನಾದ್ರೂ ಒಂದು ಜನರಲ್ ಮೆರಿಟ್ ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿ ಏನಾದರೂ ಏನಾದ್ರು ಕ್ಲೈಮ್ ಅಂತ ಕೇಳ್ತಿದೆ ಡೆಫಿನೆಟ್ಲಿ ನೀವು ಇಲ್ಲಿ ಎಸ್ ಕೊಡಬೇಕಾಗುತ್ತೆ ನಾನು ಇಲ್ಲಿ ನೋ ಕೊಟ್ಟಿದ್ದೀನಿ ಯಾಕೆಂದ್ರೆ ಇವ್ರ ಹತ್ರ ಯಾವ ತರದ ಜನರಲ್ ಮೆರಿಟ್ ಕ್ಯಾಟಗರಿ ಅಂತಲೇ ಬೇರೆ ಕ್ಯಾಟಗರಿ ಏನ್ ಬಿ ಸಿ ಕ್ಯಾಟಗರಿ ಆ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ಇರೋದಿಲ್ಲ ಅದಕ್ಕೋಸ್ಕರ ನೋ ಅಂತ ಕೊಟ್ಟಿದ್ದೀನಿ ಇನ್ ಕೇಸ್ ಎಸ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಹಾಕ ಕೇಳುತ್ತೆ ಇಲ್ಲಿ ನೋಡಿ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಆದ್ರೆ ಏನಾಗಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ ಸರ್ಟಿಫಿಕೇಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ನೀವು ಓ ಬಿ ಸಿ ಕ್ಯಾಟಗರಿಲ್ ಬರ್ತೀರಾ ಒನ್ ಎ ಟೂ ಎ ಥ್ರೀ ಎ ಥ್ರೀ ಬಿಲ್ ಬರ್ತೀರಾ ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಒಂದೇ ನಂಬರ್ ಏನು ಕೂಡ ಚೇಂಜ್ ಆಗಲ್ಲ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಆದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಮತ್ತೆ ಕ್ಯಾಸ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕಿ ನೆಕ್ಸ್ಟ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಹಾಕ್ಬಿಟ್ಟು ಚೆಕ್ ಅಂತ ಕೊಟ್ರೆ ಅಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಬರುತ್ತೆ ಅಲ್ಲೇ ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಬಂದ್ಬಿಟ್ಟು ಇಲ್ಲಿ ಸ್ಟ್ಯಾಂಡ್ಲಿಂಗ್ ಅಂತ ಇದೆಯಲ್ವಾ ಸೇಮ್ ಅವಂದೇ ಹೆಸರಿ ಇರಬೇಕಾಗಿರುತ್ತೆ ಆ ವ್ಯಕ್ತಿದೇ ಇದ್ರೆ ಅದು ತಗೊಳುತ್ತೆ ಬೇರೆಯವ್ರದ್ ಪೇರೆಂಟ್ಸ್ ಕೊಟ್ರೆ ಅದು ರಿಜೆಕ್ಟ್ ಆಗುತ್ತೆ ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ ಇಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ನಿಮ್ಗೆ ರಿಸರ್ವೇಷನ್ ಬರುತ್ತೆ ಮತ್ತೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ನಿಮ್ಗೆ ಕಟ್ ಆಫ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಕೊಡಿ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನ ಹಾಕಿ ಚೆಕ್ ಅಂತ ಆಟೋಮೆಟಿಕ್ ಆಗಿ ಅಲ್ಲೇ ವೆರಿಫೈ ಆಗುತ್ತೆ ಏನ್ ತರಕೆಡ್ಸ್ಕೊಡಗುತ್ತಿಲ್ಲ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇರೋ ಈ ವ್ಯಕ್ತಿ ಹತ್ರ ಅದಕ್ಕೆ ನಾ ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ ಸರಿನಾ ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಸ್ ಎನ್ ಕೆ ಕೋಟೆಗೆ ಎಲಿಜಿಬಲ್ ಆಗ್ಬೇಕಂತ ಇಲ್ಲಿ ನೀವು ಬಂದ್ಬಿಟ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನ ಇಲ್ಲಿಗೆ ಕೊಡ್ಬೇಕಾಗುತ್ತೆ ಇಲ್ಲಿ ಇದು ಮೇಲ್ಗಡೆ ನೀವು ನೋಡಿದಿದ್ದು ಕ್ಯಾಶ್ ಸರ್ಟಿಫಿಕೇಟು ಇಲ್ಲಿ ಕೆಳಗಡೆ ನೀವು ಕೊಡ್ಬೇಕಾಗಿರೋದು ಬಂದ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಎಸ್ ಎನ್ ಕೆ ಕೂಟ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ ಎಸ್ ಎನ್ ಕೆ ಕೂಟ ಇರುತ್ತೆ ಅಲ್ಲಿ ನಿಮ್ಗೆ ಏನಾದ್ರು ಫೀಸ್ ಏನಾದ್ರು ಕಮ್ಮಿ ಆಗ್ಬೇಕು ಅಂದ್ರೆ ನೀವು ಇದ ಪ್ರೊಸೀಡ್ ಮಾಡ್ಲೇಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ನ ಇದ್ ಬಂದ್ಬಿಟ್ಟು ಓ ಬಿ ಸಿ ಕ್ಯಾಟಗರಿ ಆಗಲಿ ಎಸ್ ಸಿ ಎಸ್ ಸಿ ಆಗಿರ್ಲಿ ಎಲ್ಲಾರು ಕೂಡ ನೀವು ಯಾರಾದ್ರೆ ಕ್ಲೈಮ್ ಮಾಡ್ಬೇಕು ಅಂತ ಇಷ್ಟ ಇದೆ ಇಂಜಿನಿಯರಿಂಗ್ ಕೋರ್ಸ್ ಮಾತ್ರ ಇರುತ್ತೆ ಅಲ್ಲಿ ಆ ಒಂದು ಕೋಟದಲ್ಲಿ ನಿಮ್ಗೆ ಏನಾದ್ರು ಸೀಟ್ ಸಿಕ್ತು ಅಂತ ಫೀಸ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ ಬೇರೆ ಅವರು ಒಂದ್ ಲಕ್ಷ ಕಟ್ತಾ ಇದ್ರೆ ನೀವು ಜಸ್ಟ್ ಸಾವಿರದಲ್ಲಿ ಕಟ್ತಾ ಇರ್ತೀರ ಫೀಸ್ ಆ ರೀತಿ ಇರುತ್ತೆ

ಇಲ್ಲಿ ನೀವೇನಾದ್ರೂ ಅದು ಕನ್ನಡ ಮೀಡಿಯಂ ಅಥವಾ ರೂರಲ್ ಕೋರ್ಟ್ ರಿಸರ್ವೇಷನ್ ಕ್ಲೈಮ್ ಮಾಡ್ಬೇಕಂದ್ರೆ ನೀವು ಮಿನಿಮಮ್ ಆದ್ರೂ ಟೆನ್ ಇಯರ್ಸ್ ಓದಿರ್ಲೇಬೇಕು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆನ್ ಸ್ಟ್ಯಾಂಡರ್ಡ್ ಇಲ್ಲಿ ಏನಾದ್ರು ಒಂದು ವರ್ಷ ಓದಿಲ್ಲ ಅಂದ್ರೂ ಕೂಡ ನೀವು ಈ ಒಂದು ಕೋಟಾಗೆ ಎಲಿಜಿಬಲ್ ಆಗಲ್ಲ ರೂರಲ್ ಕೋಟೆಗೆ ಇಲ್ಲಿ ಓದಿಲ್ಲ ಅದಕ್ಕೋಸ್ಕರ ನೋ ಅಂತ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಕೇಳ್ತಿದೆ ರಿಲಿಜಿಯಸ್ ಮೈನಾರಿಟಿ ಅಂತ ನೀವು ಕನ್ನಡ ಮದರ್ ಟಂಗ್ ಕೊಟ್ಟಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲ ಅಂತ ಬಂದ್ಬಿಟ್ಟಿದೆ ಸರಿನಾ ಇಲ್ಲಿ ನೋಡಿ ಕನ್ನಡ ಮೀಡಿಯಂ ಕೋಟೆ ಇರುತ್ತಲ್ಲ ಇಲ್ಲೂ ಕೂಡ ನೋವಂತ ಕೋಟಿ ಅಪ್ಲಿಕಬಲ್ ಇರೋದ್ರಿಂದ ಮತ್ತೆ ಲಿಂಜಿಸ್ಟಿಕ್ ಮೈನಾರಿಟಿ ಕೂಡ ಅಪ್ಲಿಕಬಲ್ ಆಗಲ್ಲ ನೋ ಅಂತ ಕೊಟ್ಟಿದ್ದೀನಿ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಬಾಗಿಲಿಟ್ಟು ಕೂಡ ಅಪ್ಲಿಕಬಲ್ ಆಗಲ್ಲ ಅಂತ ಕೊಟ್ಟಿದ್ದೀನಿ ಮತ್ತೆ ಎಸ್ ಟಿ ಜಾನ್ಸ್ ಇದು ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರ ಇದು ಅಪ್ಲಿಕಬಲ್ ಆಗಲ್ಲ ನೋ ನೋವಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡ್ಬೋದು ಸ್ಪೋರ್ಟ್ಸ್ ಕೋಟಾ ನಿಮ್ಮ ಹತ್ರ ಏನಾದ್ರೂ ಇದೆ ಅಂದ್ರೆ ಮಾತ್ರ ಇಲ್ಲಿ ಎಸ್ ಎಲ್ ದಬೇಕು ಎಸ್ ಅಂತ ದ್ರೆ ಇನ್ನೂ ಸಬ್ ಕ್ಯಾಟಗರಿಯಲ್ ಬರುತ್ತೆ ಇಲ್ಲಿ ನೋಡಿ ಇಷ್ಟು ಕ್ಯಾಟಗರಿ ಕೊಟ್ಟಿದಾರೆ ಇದೆಲ್ಲ ಸ್ಪೆಷಲ್ ಕ್ಯಾಟಗರಿ ಬರುತ್ತೆ ಇದೇನಾದ್ರೂ ನಿಮ್ಮತ್ರ ಏನಾದ್ರೂ ರಿಸರ್ವೇಶನ್ ಕ್ಲೇಮ್ ಮಾಡಕ್ಕೆ ಒಂದು ಸರ್ಟಿಫಿಕೇಟ್ ಇದೆ ಏನಾದ್ರು ಪಾರ್ಟಿಸಿಪೇಟ್ ಮಾಡಿರೋ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಡಿಫೆನ್ಸ್ ಏನಾದ್ರು ಕೋಟಾ ಇದೆ ನಮ್ಮ ಪೇರೆಂಟ್ಸ್ ಏನಾದ್ರೂ ಇದೆ ಅಂದ್ರೆ ಎಸ್ ಅಂತ ಕೊಡಿ ನಿಮ್ಗೆ ಫರ್ದರ್ ಇಲ್ಲಿ ಸ್ಟೆಪ್ಸ್ ಕಂಟಿನ್ಯೂ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸಬ್ ಕ್ಯಾಟಗರಿ ಇಲ್ಲಿ ಏನು ಇಲ್ದೇ ಇರೋದ್ರಿಂದ ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದ್ವಿ ಸರಿನಾ ಇವಾಗ ಸೇವ್ ಅಂತ ಕೊಡ್ತಾ ಇದ್ನಿ ಇಲ್ಲಿ ಸೇವ್ ಅಂತ ಕೊಟ್ಟಿದ ತಕ್ಷಣ ರಿಸರ್ವೇಶನ್ ಎಲ್ಲ ಕೂಡ ಸೇವ್ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ಪೇಜ್ ಹೋಗೋಣ ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಬಂದ್ಬಿಟ್ಟು ಇವಾಗ ನಿಮ್ಮ ಸ್ಟಡಿತ್ತೆ ಇಲ್ಲಿ ಒಂದನೇ ಕ್ಲಾಸ್ ಇಂದ ನೀವು ಹತ್ತನೇ ಕ್ಲಾಸ್ ವರ್ಗೂ ಕೂಡ ಅಥವಾ ಹನ್ನೆರಡನೇ ಕ್ಲಾಸ್ ವರೆಗೂ ಕೂಡ ಎಲ್ಲೆಲ್ಲಿ ಓದಿದಿರಾ ಅಲ್ಲಿ ನೀವು ಫಸ್ಟ್ ಏನಂತ ಕೊಟ್ರಿ ಅಂದ್ರೆ ನಾನು ಕರ್ನಾಟಕದಲ್ಲಿ ಹನ್ನೆರಡು ವರ್ಷ ಓದಿದೀನಿ ಇವಾಗ ಹನ್ನೆರಡು ವರ್ಷ ಎಲ್ಲೆಲ್ಲಿ ಓದಿದೀರಾ ಆ ಒಂದು ಡೀಟೇಲ್ಸ್ ಬಂದ್ಬಿಟ್ಟು ಕೀಯ ನೀವು ತಿಳಿಸ್ಬೇಕಾಗುತ್ತೆ ಇಲ್ಲಿ ಫಸ್ಟ್ ನೀವು ಬಂದ್ಬಿಟ್ಟು ನಿಮ್ಮ ಕ್ಲಾಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮ್ಮ ಇಯರ್ ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಯಾವೊಂದು ಬೋರ್ಡ್ ಕರ್ನಾಟಕ ಬೋರ್ಡ್ ಯಾವ್ದೊಂದು ಸೆಲೆಕ್ಟ್ ಮಾಡ್ಕೊಡಿ ಅದಾದ್ಮೇಲೆ ನಿಮ್ಮ ಡಿಸ್ಟಿಕ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಡಿ ಇಲ್ಲಿ ಡಿಸ್ಟ್ರಿಕ್ ಇಷ್ಟು ಕೂಡ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನೇ ಕಾಲೇಜು ಮತ್ತೆ ಸ್ಕೂಲ್ಗಳು ಆಟೋಮೆಟಿಕ್ ಆಗಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಇಂಗೇಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಎಲ್ಲ ಕೂಡ ಇಲ್ಲಿ ಆ್ಯಡ್ ಆಗಿದೆ ಆ ಆಪ್ಷನ್ ಬರ್ತಾ ಇಲ್ಲ ಎಲ್ಲ ಕೂಡ ಸಕ್ಸಸ್ಫುಲ್ ಆಗಿರೋದ್ರಿಂದ ಇದೇ ರೀತಿ ಒಂದನೇ ಕ್ಲಾಸ್ ಇಂದ ಕ್ಲಾಸ್ ಟ್ವೆಲ್ ಅಂದ್ರೆ ಸೆಕೆಂಡ್ ಟು ಸಿ ವರೆಗೂ ಕೂಡ ಎಲ್ಲಾ ಇಂಡು ಕೂಡ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು ಇದೆಲ್ಲ ಕೂಡ ಎಂಟರ್ ಮಾಡಾದ್ಮೇಲೆ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ಗಳನ್ನ ಅಪ್ಲೋಡ್ ಮಾಡ್ಬೇಕಾಗಿರೋದು ಅದಕ್ಕೋಸ್ಕರ ನೋಡಿ ಇವಾಗ ಇಷ್ಟು ಡೀಟೇಲ್ಸ್ ಕೂಡ ಎಂಟರ್ ಆಗಿದೆ ನೀವು ಕೂಡ ಸೇಮ್ ಇದೆ ಪ್ರೊಸೆಸರ್ ಬಂದ್ಬಿಟ್ಟು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಾ ಇದೀನಿ ಇವಾಗ ಇವಾಗ ನೆಕ್ಸ್ಟ್ ಅಂತ ಕೊಟ್ರೆ ಬಂದ್ಬಿಟ್ಟು ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎನ್ ಆರ್ ಐ ಕೋರ್ಟ್ ಅವ್ರಿಗೆ ಇಲ್ಲಿ ಎನ್ ಆರ್ ಐ ಕೋರ್ ಯಾರ ಒಂದು ಸೀಟ್ ನ ಮಾಡಬೇಕು ಮಾಡ್ಬೇಕು ಅಪ್ಲಿಕಬಲ್ ಆಗುತ್ತೆ ಅವ್ರು ಬಂದ್ಬಿಟ್ಟು ಈ ಒಂದು ಡೀಟೇಲ್ಸ್ ಎಲ್ಲ ಫಿಲ್ ಅಪ್ ಮಾಡಬೇಕಾಗುತ್ತೆ ಇದು ನೈಂಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಅಪ್ಲಿಕಬಲ್ ಆಗಲ್ಲ ಅದ್ರಿಂದ ಇವಾಗ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಇವ್ರಿಗೆ ಅಪ್ಲಿಕಬಲ್ ಇರೋದ್ರಿಂದ ನಿಮ್ಗೆ ಅಪ್ಲಿಕೇಬಲ್ ಆಗ್ಯಾರ ಒಂದು ಡೀಟೇಲ್ಸ್ನ ಅಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವು ಬರ್ಬಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಪ್ ಮಾಡಿ ಇಲ್ಲಿ ನಿಮ್ಗೆ ಏನಾದರೂ ಒಂದು ರೀಫಂಡ್ ಮಾಡೋ ಇಶ್ಯೂ ಬದ್ದು ಅಂತ ಕೀ ಅವರು ಈ ಒಂದು ಅಕೌಂಟ್ ನಂಬರ್ಗೆ ನಿಮ್ಮ ಅಮೌಂಟ್ ಎಕ್ಸೀಡ್ ಆಗಿರೋದನ್ನ ಕಳ್ಸಿಕೊಡ್ತಾರೆ ಕರೆಕ್ಟ್ ಆಗಿರೋದನ್ನ ಸ್ಟೂಡೆಂಟ್ ಬ್ಯಾಕ್ ಇವಾಗ ನೆಕ್ಸ್ಟ್ ಅಂತ ಕೊಡ್ತಾ ಇದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಈ ಒಂದು ಪ್ರೋಸೆಸ್ ಅಂತ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಕ್ಚುಲಿ ಈ ಒಂದು ಪ್ರೋಸೆಸ್ ಮೊದಲು ಇಲ್ಲಿಗೆ ಇರಲಿಲ್ಲ ಅಂದ್ರೆ ಪ್ರೀವಿಯಸ್ ಇಯರ್ ಇಲ್ಲ ಈ ವರ್ಷ ಏನಕ್ಕೆ ಮಡಗಿರೋದಂದ್ರೆ ಇವಾಗ ನಿಮ್ಮ ವೆರಿಫಿಕೇಶನ್ ಟೈಮ್ ತಿಂಗಳು ತೊಗೊಳ್ತೇ ಟೈಮು ಅದ ಇವಾಗ್ಲೇ ಅವ್ರು ಉಳ್ಸಕ್ಕೆ ನಿಮ್ಗೆ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ತಾ ಇದೆ ಅದ್ರಿಂದ ನಿಮ್ಗೆ ಇಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಿದೆಯಲ್ಲ ಎಲ್ಲಾನು ಕೂಡ ನೀವು ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಈ ಎಸ್ ಎಸ್ ಎಲ್ ಸಿ ಮಾಸ್ಕ್ ಗಳನ್ನ ಅಪ್ಲೋಡ್ ಮಾಡಬೇಕು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ಅಪ್ಲೋಡ್ ಮಾಡ್ಬೇಕು ನಿಮ್ಮ ತಮ್ಮ ಫೋಟೋನು ಕೂಡ ಅಪ್ಲೋಡ್ ಮಾಡ್ಬೇಕು ನಿಮ್ಮ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಬೇಕು ಮತ್ತೆ ಇಲ್ಲಿ ಸ್ಟೆಡಿ ಸರ್ಟಿಫಿಕೇಟ್ಗಳನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಹಾಗಾದ್ರೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಗಳು ಎಲ್ಲೆಲ್ಲಿ ಸಿಗುತ್ತೆ ನಾವು ಯಾವ ರೀತಿ ಮಾಡಿಸೋದು ನಿಮ್ಗೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಸಪ್ರೇಟ್ ಆಗಿ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ನಿಮ್ಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಇರ್ತಾ ಹೋಗುತ್ತೆ ಇವಾಗ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡೋಣ ಇಲ್ಲಿ ಫಸ್ಟ್ ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ತಮ್ ಫೋಟೋ ಸಿಗ್ನೇಚರ್ ಆಗ್ತಾ ಇದೆಯಲ್ಲ ಇದೆಲ್ಲ ಕೂಡ ನಿಮ್ಗೆ ಜೆ ಪಿ ಜಿ ಫಾರ್ಮೇಟ್ ಅಲ್ಲಿ ಇರಬೇಕು ಮತ್ತೆ ಮಿಕ್ಕಿದು ನಿಮ್ಗೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇದೆಲ್ಲ ಕೂಡ ನಿಮ್ಗೆ ಬಂದ್ಬಿಟ್ಟು ಪಿ ಡಿ ಎಫ್ ಫಾರ್ಮೇಟ್ ಅಲ್ಲಿ ಇರಬೇಕು ಇಲ್ಲಿ ಜೆ ಪಿ ಜಿ ಫಾರ್ಮೇಟ್ ಅಲ್ಲಿ ಇರಬೇಕು ಅಂದ ತಕ್ಷಣ ನೀವು ಡೈರೆಕ್ಟ್ ಫೋಟೋ ತೆಗೆದು ಹಾಕಕ್ಕಾಗಲ್ಲ ಇಲ್ಲಿ ಒಂದು ಸೈಜ್ ಡಿಸ್ಟ್ರಿಕ್ಷನ್ ಇದೆ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಇದೆಲ್ಲ ಕೂಡ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಬಂದ್ಬಿಟ್ಟು ನಿಮಗೆ ಫೈ ಒಳಗಡೆ ಪಿ ಡಿ ಎಫ್ ಸೈಜ್ ಇರ್ಬೇಕಾಗಿರುತ್ತೆ ಹಾಗಾದ್ರೆ ನಿಮ್ಮ ಫೋಟೋ ರೆಸಲ್ಯೂಷನ್ ಜಾಸ್ತಿ ರೆಡ್ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತೆ ಫಸ್ಟ್ ಯಾವ್ದಾರ ಒಂದು ಬ್ರೌಸರ್ ಹೋಗ್ಬಿಟ್ಟು ಇಮೇಜ್ ಸೈಜ್ ರೆಡ್ಯೂಸ್ ಟು ಫಿಫ್ಟಿ ಕೆ ಬಿ ಅಂತ ಸರ್ಚ್ ಮಾಡಿ ಈ ಒಂದು ವೆಬ್ಸೈಟ್ ಕಾಣಿ ಐ ಎಮ್ ರಿಸೈಜ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ಫೋಟೋ ರೀಸೈಜ್ ಆಗಿ ಬರುತ್ತೆ ಇವಾಗ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತೆ ಇಲ್ಲಿ ನೀವು ಯಾವೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾ ಇರಲ್ಲ ಅದನ್ನ ಫಸ್ಟ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಫಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಆಮೇಲೆ ಒಂದು ಫೈಲ್ ಎಲ್ಲಿದೆ ಅದು ಚೆಕ್ ಮಾಡಿ ನೋಡಿ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಇವಾಗ ಅಪ್ಲೋಡ್ ಆಗಿದೆ ಪ್ರತಿ ಒಂದು ಕೂಡ ಇಲ್ಲಿ ತೋರಿಸಿದೆ ಇವ್ ಏನಾದ್ರು ವ್ಯೂವ್ ಮಾಡ್ಬೇಕಂದ್ರೆ ಈ ಒಂದು ಬಟನ್ ಕ್ಲಿಕ್ ಮಾಡಿ ಡ್ರಾ ಮಾಡ್ಕೊಂಡು ನೋಡಬಹುದು ಡಿಲೀಟ್ ಮಾಡ್ಬೇಕಂದ್ರೆ ತಪ್ಪಾಗಿತ್ತು ಕ್ಲಿಕ್ ಮಾಡಿ ಡಿಲೀಟ್ ಕೂಡ ಮಾಡ್ಬೋದಾಗಿರುತ್ತೆ ಇವಾಗ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿರುತ್ತೆ ನೆಕ್ಸ್ಟ್ ಅಂತ ಕೊಡ್ತಾ ಇದೀನಿ ಇವಾಗ ನಮ್ಗೆ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಏನಾಗ್ತಿದೆ ಅಂದ್ರೆ ಇನ್ನೊಂದು ಪೇಜ್ ಇವಾಗ ಓಪನ್ ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಇಲ್ಲಿ ನೀವು ಎಕ್ಸಾಮಿನೇಷನ್ ಸೆಂಟರ್ ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ನೀವು ಟಿ ಎಕ್ಸಾಮ್ ಬರ್ದಾದ್ಮೇಲೆ ರಿಸಲ್ಟ್ ಬಂದಾದ್ಮೇಲೆ ಯಾವ ಕೋರ್ಸ್ ಗಳಿಗೆ ಅಡ್ಮಿಷನ್ ಆಗಕ್ಕೆ ಇಷ್ಟ ಪಡ್ತೀರಾ ಅಂತ ಕೇಳ್ತಿದೆ ಇಲ್ಲಿ ನೀವು ಸಿಇ ಟಿ ಬರೀತಾ ಇದೀರಾ ಅಂದ್ರೆ ಫಸ್ಟ್ ಆಪ್ಷನ್ ಕಾಣ್ತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಲೇಬೇಕಾಗುತ್ತೆ ಮತ್ತೆ ನೀವೇನಾದ್ರು ನಾಟೇ ಎಕ್ಸಾಮ್ ಬರ್ದಿದೀರಾ ಬರೀತೀರಾ ಅಂದ್ರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೀವೇನಾದ್ರೂ ಪ್ಯಾರಾಮೆಡಿಕಲ್ ಕೋರ್ಸಸ್ ಮಾಡಬೇಕು ಅಂತ ಇದೀರ ಅಂದ್ರೆ ನೀಟ್ ಕೋರ್ಸಸ್ ಎಕ್ಸಾಮ್ ನ ಬರ್ದ್ಬಿಟ್ಟು ಇವಾಗ ಯು ಜಿ ಪ್ಯಾರಾಮೆಡಿಕಲ್ ಅಂತ ಇದೆಯಲ್ಲ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇವಾಗ ನೀ ಸ್ಟೂಡೆಂಟ್ ಸರಿಯಾಗಿ ಹೇಳ್ಸ್ಕೊಡಿ ಇಲ್ಲಿ ನೀ ಸ್ಟೂಡೆಂಟ್ಸ್ ಕಂಪಲ್ಸರಿ ಬಂದ್ಬಿಟ್ಟು ಇಲ್ಲಿ ಯು ಜಿ ಮೆಡಿಕಲ್ ಡೆಂಟಲ್ ಆಯುಷ್ ಅಂತ ಇದೆಯಲ್ಲ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಕೇಳ್ಬಹುದು ಸಿ ಟಿ ಮುಖಾಂತರ ತೊಗೊಳಕ್ ಇಷ್ಟ ಇಲ್ಲ ನಾನು ಬರೀ ಮೆಡಿಕಲ್ ಡೆಂಟಲ್ ಅದ್ ಮಾತ್ರ ನೋಡ್ತಾ ಇದೀನಿ ನಾನು ಯು ಜಿ ಸಿಟಿನ ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡೋದ್ ಮಾಡ್ಬಿಡಿ ಆ ಕೌನ್ಸಿಲಿಂಗ್ ಆದ್ಮೇಲೆ ನಿಮ್ಗೂ ಕೂಡ ಟೈಮ್ ಇರುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಕಂಪಲ್ಸರಿ ಇದೆಲ್ಲಾನು ಕೂಡ ಅಟೆಂಡ್ ಮಾಡ್ಬೇಕು ಅನ್ನೋ ಅವಶ್ಯತೆ ಇರಲ್ಲ ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನಾಗಿದೆ ಅಂದ್ರೆ ನಿಮಗೆ ಪರ್ಮಿಷನ್ ಇರುತ್ತೆ ನಿಮ್ಗೆ ಎಲಿಜಿಬಲ್ ಇರುತ್ತೆ ಇಷ್ಟು ಕೋರ್ಸ್ ಕಡೆಗೆ ನೀವು ಕೌನ್ಸಿಲಿಂಗ್ ಮುಖಾಂತರ ಒಂದು ಅಡ್ಮಿಷನ್ ತಗೋಬಹುದು ಅಂತ ಅದು ನೀವು ತಗೊಳ್ಳೋದು ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅದು ಕೌನ್ಸೆಲಿಂಗ್ ಅಲ್ಲಿ ಅದು ಬೇರೆ ರೀತಿ ಆಗುತ್ತೆ ಆಮೇಲೆ ಅವ್ರದ್ದು ಟೈಮ್ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ಒಟ್ಟಿನಲ್ಲಿ ಎಲ್ಲ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿದ್ರೆ ಬೆಟರ್ ಮತ್ತೆ ನೀವು ಇಷ್ಟು ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ನೀಟ್ ಎಕ್ಸಾಮ್ ಬರ್ದಿಲ್ಲ ಆದ್ರೆ ಇವೆರಡು ಏನು ಕೂಡ ಯೂಸ್ ಬರೋಲ್ಲ ನೀವು ಸೆಲೆಕ್ಟ್ ಮಾಡಿದ್ರು ಕೂಡ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಬೇಕಂದ್ರೆ ಎಲ್ಲ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ ಅದು ವೆಲ್ ಅಂಡ್ ಊಟ ಆಗಿರುತ್ತೆ ಇವಾಗ ಅಪ್ಲೈ ಒಂದು ಆಪ್ಷನ್ ಕಾಣ್ತಿದ್ಯ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿ ತೋರ್ಸುತ್ತೆ ಯಾವ ಕೋರ್ಸ್ಗೆ ಅಪ್ಲೈ ಮಾಡಿದೀರಾ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಕೇಳಿಸಿದೆ ನೀವೇನಾದ್ರೂ ಒಂದು ಬಿ ಎಸ್ ಸಿ ಅಗ್ರಿಕಲ್ಚರ್ ಕೋರ್ಟ್ ಕ್ಲೈಮ್ ಮಾಡಕ್ಕೆ ಎಕ್ಸಾಮ್ ಏನಾದ್ರು ಬರೀತೀರಾ ಕ್ಲೈಮ್ ಮಾಡ್ತೀರಾ ಅಂತ ಇಸಿದ್ರೆ ಎಸ್ ಕೊಡಿ ಇಲ್ಲಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ ಕೊಟ್ಟ ಎಸ್ ಅಲ್ದ ಕೊಟ್ಟರೆ ಎಕ್ಸಾಮಿನೇಷನ್ ಸೆಂಟರ್ ಯಾವೊಂದು ಡಿಸ್ಟಿಕಲ್ಲಿ ಅಲ್ಲಿ ಅಂತ ಅದೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಯಾವೊಂದು ಸಿಟಿ ಬರೀಬೇಕು ಅಂತ ಇಷ್ಟಪಡ್ತೀರ ಕೇಳ್ತಿದೆ ಇಲ್ಲಿ ನೀವು ನೋಡ್ಬೋದು ನೀವ್ ಹಾಸ್ಟೆಲ್ ಇಟ್ಕೊಂಡು ಬೇರೆ ಡಿಸ್ಟಿಕಲ್ಲಿ ಓದ್ತಾ ಇರ ನಿಮ್ಮ ಡಿಸ್ಟಿಕಲ್ಲ ಅಲ್ಲಿ ನೀವು ಬರೀಬೇಕು ಅಂತ ಯಾವ್ದು ಹತ್ರ ಇರುತ್ತೆ ಅದೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡಿ ಇಲ್ಲಿ ನೀವು ಎರಡು ಡಿಸ್ಟಿಕ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ನಿಮ್ಮ ಡಿಸ್ಟಿಕ್ ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿನಾ ನೆಕ್ಸ್ಟ್ ನಿಮ್ಮ ಡಿಸ್ಟಿಕ್ ಗೆ ಹತ್ರ ಆಗಿರುವ ಇನ್ನೊಂದು ಪಕ್ಕದಲ್ಲೇ ಇರುವಂತ ಡಿಸ್ಟಿಕ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಅಂದ್ರೆ ಎಕ್ಸಾಂಪಲ್ ಸುಮ್ಮನೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇದೀರಿ ನೀವು ಕರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಈ ಮೇಲೆ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಸೇವ್ ಆಗಿದೆ ಸೇವ್ ಎಲ್ಲ ಆದ್ಮೇಲೆ ನೀವು ಬೇಕಾದ್ರೆ ಡ್ರಾಫ್ಟ್ ಕಾಪಿನ ಡೌನ್ಲೋಡ್ ಮಾಡ್ಕೋತೀರ ಅಂದ್ರೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಒಂದು ಕಾಪಿನ ಡ್ರಾ ಮಾಡ್ಕೋತಾ ಇದೀನಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಟ್ಯಾಬ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇಜ್ ಇವಾಗ ಸಬ್ಮಿಟ್ ಆಗಿದೆ ಸಬ್ಮಿಟ್ ಆದ್ಮೇಲೆ ಇವಾಗ ನೀವು ನೋಡ್ಬೋದು ನೆಕ್ಸ್ಟ್ ಅದ ಒಂದು ಪೇಜ್ ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಪೇಮೆಂಟ್ ಮಾಡೋಕ್ಕೆ ಕೇಳ್ತಿದೆ ಇಲ್ಲಿ ನೀವು ಆರ್ನೂರು ರೂಪಾಯಿನ ಪೇ ಮಾಡ್ಬೇಕಾಗುತ್ತೆ ಇವಾಗ ಪೇನ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಆಪ್ಷನ್ಸ್ ಇದೆ ನೀವು ಪೇ ಅಂತ ಕೊಟ್ಟರೆ ಬೇಕು ಯು ಪಿ ಐ ಕೂಡ ಪೇ ಮಾಡಬಹುದು ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇ ಮಾಡ್ಬೋದಾಗಿರುತ್ತೆ ಅಥವಾ ನೀವು ಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯೂಸ್ ಕಾರ್ಡ್ ಮಾಡು ಕೂಡ ಪೇ ಮಾಡಬಹುದಾಗಿರುತ್ತೆ ಜಸ್ಟ್ ಕ್ಯೂ ಆರ್ ಬೇಕು ಅಂದರೆ ಸೆಲೆಕ್ಟ್ ಮಾಡ್ತಾ ಇದೀನಿ ಕ್ಯೂ ಆರ್ನ ಸೆಲೆಕ್ಟ್ ಮಾಡಿದ್ದೀನಿ ಇದನ್ನ ಸ್ಕ್ಯಾನ್ ಮಾಡಿ ನೀವು ಗೂಗಲ್ ಪೇ ಫೋನ್ ಪೇಲಿ ಯಾವ ರೀತಿ ಒಂದು ಮರ್ಚೆಂಟ್ ಶಾಪ್ಸ್ ಎಲ್ಲ ಏನು ಪೇ ಮಾಡ್ತಿರಲ್ಲ ಅಂತ ಸೇಮ್ ಅದೇ ರೀತಿ ಕೂಡ ಇಲ್ಲಿ ಪೇ ಮಾಡಬಹುದು ಇಲ್ಲಿ ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ ಅದೇ ನಿಮ್ಮ ಮೊಬೈಲ್ ಇಂದ ಸ್ಕ್ಯಾನ್ ಮಾಡಿ ಪೇ ಮಾಡಿ ಪೇ ಮಾಡಿ ತಕ್ಷಣ ನಿಮ್ಗೆ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳೋಕೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ತೊಳಿ ನೆಕ್ಸ್ಟ್ ನಿಮ್ಮ ಆಲ್ ಟಿಕೆಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡಿ ಮತ್ತೆ ಆ ಡೌಸ್ ಇರೋದಕ್ಕೆ ಕಮೆಂಟ್ ಮಾಡಿ ನನಗೆ ವಿಡಿಯೋನ ಎಲ್ಲಾರ್ಗು ಕೂಡ ಶೇರ್ ಮಾಡಿ ಯಾರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋ ಅವರಿಗೆಲ್ಲ ಥ್ಯಾಂಕ್ ಯು